ಸಮೃದ್ಧಿಯಾದ ಜೀವನ ಇದರ ವಿಷಯವಾಗಿ ನಾವು ಕಲಿತಾ ಬಂದಿದ್ದೇವೆ ನಮ್ಮ ಜೀವನದಲ್ಲಿ ಅನೇಕ ಕೊರತೆಗಳಿರ್ತಕ್ಕಂಥದ್ದು ಸಹಜ ಈ ಕೊರತೆಗಳು ನೀಗಿ ನಮ್ಮ ಜೀವನವು ಸಮೃದ್ಧಿಯಾಗಬೇಕು ಎಂಬ ಆಶೆ ಇದೆ ಇದರ ವಿಷಯವಾಗಿ ಇವತ್ತು ದೇವರ ವಾಕ್ಯದಿಂದ ನೋಡೋಣ ಪ್ರಾರ್ಥನೆ ಮಾಡೋಣ ಬಂದಿರತಕ್ಕಂಥ ವೀಕ್ಷಕರಿಗೆ ನನ್ನ ಸುಸ್ವಾಗತಗಳು ಮಹಾಪ್ರೀತಿಯೊಳ ಸ್ವಾಮಿ ನಿನ್ನ ವಾಕ್ಯವನ್ನು ತೆರೆದು ನಮ್ಮ ಸಮೃದ್ಧಿ ಜೀವನದಲ್ಲಿ ನಾವು ನೋಡುವಾಗೆ ಆಶೀರ್ವಾದಗಳು ನಮ್ಮೆಲ್ಲರಿಗೂ ಸೇವಕೃಪ ಮಾಡೋ ಸ್ವಾಮಿ ವಿಶೇಷವಾಗಿ ವೀಕ್ಷತಕ್ಕಂಥ ಭಕ್ತರು ಸಹ ಬೇಡರಾಗಿದ್ದೇವೆ ಅವ್ರಿಗೆ ಯಾವ ಇದೆಯೋ ನೀನ ನೀನ ನೀಗಿಸು ನಿನ್ನ ವಾಕ್ಯದ ವಾಗ್ದಾನವನ್ನು ಪ್ರತಿಭೂ ದಾಪಿಸಬೇಕೆಂಬುದಾಗಿ ಕ್ರಿಸ್ತನಾಮದಲ್ಲಿ ಬೇಡಿಕೊಳ್ತೇವೆ ಸ್ವಾಮಿ ಆಮೇಲೆ ನಮ್ಮ ಕೊರತೆಗಳು ನೀಗಬೇಕಾದರೆ ದೇವರು ತನ್ನ ಕಣಜಗಳನ್ನು ತೆರೆದು ನಮಗೆ ತುಂಬಿಸಬೇಕು ಇಂದಿನ ಕಾಲದಲ್ಲಿ ಯೋಸೇಫನ್ನು ಕಣಜಗಳನ್ನು ತೆರಲು ನೇಮಕ ಮಾಡಲ್ಪಟ್ಟಿದ್ದನು ಜನರು ಬರಗಾಲದಲ್ಲಿ ಕಷ್ಟಪಡುವಾಗ ಪರಹೋನ ರಾಜನ ಬಳಿಗೆ ಹೋಗುವಾಗ ಆತನು ಯೇಸಫನನ್ನು ನೇಮಿಸಿದ್ದನು ಆತನ ಮುಖಾಂತರವಾಗಿಯೇ ಕಣಜಗಳು ತೆರಳಪಡಬೇಕಾಗಿತ್ತು ಅವರ ಧಾನ್ಯಗಳು ಅವರಿಗೆ ಕೊಡಬೇಕಾಗಿತ್ತು ಸತ್ಯವೇದಲ್ಲಿ ನಮ್ಮ ಆತ್ಮೀಯ ಜೀವನ ಕೊರತೆಗೆ ದೇವರು ಒಂದು ವಿಶೇಷವಾದ ವ್ಯಕ್ತಿಯನ್ನು ನೇಮಿಸಿದ್ದಾನೆ ಆತನ ಮುಖಾಂತರವಾಗಿಯೇ ನಮಗೆ ಈ ಆಶೋ ತೆರೆಯಲ್ಪಡುವುದು ಈ ಕಣಜಗಳು ತೆರೆಯಲ್ಪಡುವುದು ಆಶೋನು ಕೊಡಲ್ಪಡುವುದು ಎಂಬುದಾಗಿ ನೋಡಲಾಗಿದ್ದೇವೆ ಸತ್ಯವೇದಕ್ಕೆ ನಾವು ತಿರುಗೋಣ ಯೋಹಾನ ಭಾರತ ಸುವಾರ್ತೆ ಮೂರನೇ ಅಧ್ಯಾಯ ಮೂವತ್ತೈದು ನಿವಾಸದಲ್ಲಿ ನಾವು ನೋಡೋಣ ಇಲ್ಲಿ ಹೇಳುತ್ತೆ ತಂದೆಯಾದ ದೇವರು ತನ್ನ ಮಗನನ್ನು ಪ್ರೀತಿಸಿ ಎಲ್ಲವನ್ನೂ ಆತನ ಕೈಯಲ್ಲಿ ಕೊಟ್ಟಿದ್ದಾನೆ ಆತನ ಮಗನನ್ನು ನಂಬುವವನಿಗೆ ನಿತ್ಯ ಉಂಟು ಎಂಬುದಾಗಿ ನಾನು ನೋಡರಾಗಿದ್ದೇವೆ ತಂದೆಯು ಸಕಲವನ್ನು ಕ್ರಿಸ್ತನ ಕೈಯಲ್ಲಿಗೆ ಒಪ್ಪಿಸಿದ್ದಾನೆ ಆ ಕ್ರಿಸ್ತನೇ ನಮ್ಮ ಕಣಗಳನ್ನು ತೆಗೆದು ನಮಗೆ ಬೇಕಾದ ಕೊರತೆಗಳನ್ನು ನೀಗಿಸಬೇಕು ಆತ ನಮ್ಮ ಜೀವಮಾನವನ್ನು ಸಮೃದ್ಧಿಯಾಗುವಂತೆ ಆಶೀರ್ವಹಿಸಲು ಆತನೇ ಸಕಲವನ್ನು ನಮಗೆ ದಯ ಪಾಲಿಸಬೇಕೆಂಬುದಾಗಿ ನೋಡ್ರಾಗಿದ್ದೇವೆ ಮತ್ತಾಯನ ಬರೆದ ಸುವಾರ್ತೆ ಆರು ಮೂವತ್ತರಲ್ಲಿ ಸ್ವಾಮಿಗಳನ್ನಾಗಿದ್ದಾನೆ ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡೆಯಿರಿ ಆಗ ಸಕಲವೂ ಎಲ್ಲವೂ ನಿಮಗೆ ಕೊಡಲ್ಪಡೋದು ಎಂಬುದಾಗಿ ಆತನು ಹೇಳಿದ್ದಾನೆ ನಾವು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ನಾವು ಆಸೆ ಪಡಬೇಕು ತವಕ ಪಡಬೇಕು ಆಗ ತಾನೇ ಸಕಲ ಐಶ್ವರ್ಯಗಳು ಕೊಡಲ್ಪಡುವು ಸಕಲ ಕೊರತೆಗಳು ನೀಗಿಸಲ್ಪಡುವುದು ಎಂಬುದಾಗಿ ನಾವು ನೋಡಲಾಗಿದ್ದೇವೆ ಕಣದಗಳನ್ನು ತೆರೆಯಲು ಪರಮರಾಜನು ಯುಸೆಫನನ್ನು ನೇಮಿಸಲು ನೋಡಲಾಗಿದ್ದೇವೆ ಯೇಸೆಫನ ಹೊರತು ಬೇರೆ ಯಾರೂ ಸಹ ಕಣದಗಳನ್ನು ತೆರೆಯಲು ಸಾಧ್ಯವಾಗಲಿಲ್ಲ ಯಾಕಂದರೆ ಆತನ ಕೈಯಲ್ಲೇ ಕಣದ ಬೀಗದ ಕೈಗಳು ಇತ್ತು ಆತನ ಕೈಯಲ್ಲಿ ಅಧಿಕಾರವಿತ್ತು ಆತನು ಹೇಳಿದಾಗೆ ನಡೆಯಬೇಕು ಎಂಬುದಾಗಿ ನಾವು ನೋಡುತ್ತೇವೆ ಇದನ್ನು ಆದಿಕಾಂಡ ನಲವತ್ತೊಂದನೇ ಅಧ್ಯಾಯ ಮೂವತ್ತ್ಮೂರನೇ ವಚನ ಮತ್ತು ಮೂವತ್ತೇಳರಿಂದ ನಲವತ್ತುವರೆಗೆ ನಾವು ಓದೋಣ ತಾವು ವಿವೇಕಿಯು ಬುದ್ಧಿವಂತನೂ ಆಗಿರೋ ಪುರುಷನನ್ನು ಆರಿಸಿಕೊಂಡು ಅವನನ್ನು ಐಗುಪ್ತ ದೇಶದ ಮೇಲೆ ಅಧಿಕಾರಿಯಾಗಿ ನೇಮಿಸಬೇಕು ಎಂಬುದಾಗಿ ಯೋಸೆಫನು ಪರಹೋನ ಸಲಹೆ ಕೊಡನಾಗಿದ್ದಾನೆ ಈ ಮಾತು ಪರೋಹನಿಗೂ ಅವನ ಪರಿದ ಪರಿವಾರದವರಿಗೂ ಒಳ್ಳೆಯದಾಗಿ ತೋಚಿದ್ದರಿಂದ ಪರೋಹನು ತನ್ನ ಪರಿವಾರದವರಿಗೆ ಈತನಲ್ಲಿ ದೇವರ ಆತ್ಮ ಇದೆಯಲ್ಲ ಈತನಿಗಿಂತ ಯೋಗ್ಯನಾದ ಪುರುಷನು ನಮಗೆ ಸಿಕ್ಕಾನೆ ಎಂದು ಹೇಳಿ ಯೋಸಫನಿಗೆ ದೇವರು ಇದನ್ನೆಲ್ಲ ನಿನಗೇ ತಿಳಿಸಿರುವುದರಿಂದ ನಿನಗೆ ಸಮಧಾನ ಸಮನಾದ ಬುದ್ಧಿ ವಿವೇಕವುಳ್ಳ ಪುರುಷನು ಯಾವನೂ ಇಲ್ಲ ನೀನೇ ಅರಮನೆಯಲ್ಲಿ ಸರ್ವಾಧಿಕಾರಿಯಾಗಿರಬೇಕು ನಿನ್ನ ಅಪ್ಪಣೆ ಮೇರೆಗೆ ಪ್ರಜೆಗಳೆಲ್ಲರೂ ನಡೆದುಕೊಳ್ಳಬೇಕು ಸಿಂಹಾಸನದ ವಿಷಯದಲ್ಲಿ ಮಾತ್ರ ನಾನು ನಿನಗಿಂತ ದೊಡ್ಡವನಾಗಿರುವನು ಎಂದು ಹೇಳಿದನು ಹೀಗೆ ಪರನ ರಾಜನು ಯೋಸೆಫನನ್ನು ನೇಮಿಸಿದನು ಯಾಕೆಂದರೆ ಆತನ ದೇವರ ಆತ್ಮ ಎಂದು ನಾನು ಕಂಡುಕೊಂಡನು ದೇವರು ಆತನಿಗೆ ಸಕಲ ತಿಳಿದ ಕಾರಣ ಈತನ ವಿವೇಕವುಳ್ಳ ಮನುಷ್ಯನು ಬುದ್ಧಿ ಉಳ್ಳವನು ಜ್ಞಾನವುಳ್ಳವನು ಈತನಿಗಿಂತ ಬೇರೆ ಯಾರೂ ಇಲ್ಲ ಎಂಬುದಾಗಿ ಪರವನ್ನು ಆತನು ಅಧಿಕಾರಿಯನ್ನಾಗಿ ಮಾಡನಾಗಿದ್ದಾನೆ ಆತನ ಮುಖಾಂತರವೇ ಕಣಜಗಳು ತೆರಳಪಡಬೇಕೆಂಬುದಾಗಿ ಪರವನ್ನು ಆತನ ಅಧಿಕಾರವನ್ನಾಗಿ ಇದ್ದೇವೆ ಯೋಸಫನು ಜ್ಞಾನದಿಂದ ತುಂಬಿದವಾಗಿದ್ದನು ಬುದ್ಧಿವಂತನಾಗಿದ್ದನು ಈ ಬುದ್ಧಿವಂತನ ಮುಖಾಂತರವಾಗಿ ಆ ಬರಗಾಲ ಕಾಲದಲ್ಲಿ ಸಕಲ ಜನರಿಗೂ ಆಹಾರವನ್ನು ಶೇಖರಿಸಿ ಕೊಡ್ತಕ್ಕಂಥ ಒಂದು ಬುದ್ಧಿವಾದ ನಾವು ನೋಡಲಾಗಿದ್ದೇವೆ ಅದೇ ರೀತಿಯಲ್ಲಿ ತಂದೆ ದೇವರು ಏಸು ಕ್ರಿಸ್ತನಿಗೆ ಸಕಲನ್ನು ಅನುಗ್ರಹಿಸಿ ಆತನ ವಶಕ್ಕೆ ಕೊಟ್ಟು ಆತನ ಮುಖಾಂತರವಾಗಿ ನಮಗೆ ನಮ್ಮ ಜೀವಮಾನದಲ್ಲಿ ಇರ್ತಕ್ಕಂಥ ಕೊರತೆಯನ್ನು ನೀಗಿಸಲು ಒಂದು ಮಾರ್ಗವನ್ನು ಮಾಡಿದ್ದಾನೆ ಕೊಲಸ ದೇವರಿಗೆ ಬರೆದ ಪತ್ರಿಕೆ ಒಂದನೇ ಅಧ್ಯಾಯ ಹತ್ತೊಂಬತ್ತನೇ ವಚನದಲ್ಲಿ ಈ ವಾಗ್ದಾನವನ್ನು ನಾವು ನೋಡಲಾಗಿದ್ದೇವೆ ದೇವರ ವಾಕ್ಯದಲ್ಲಿ ನಾವು ಹೋದೋಣ ತಂದೆಯಾದ ದೇವರು ಆತನಲ್ಲಿ ಅಂದರೆ ಕ್ರಿಸ್ತನಲ್ಲಿ ತನ್ನ ಸಂಪೂರ್ಣತೆಯನ್ನು ವಾಸವಾಗಿರಬೇಕೆಂಬುದಾಗಿ ಆತನು ಮಾಡಿದ್ದಾನೆ ಅಂದರೆ ಕ್ರಿಸ್ತನಲ್ಲಿ ಸಂಪೂರ್ಣವಾಗಿ ಇರ್ತಕ ನೋಡಿದ್ದೇವೆ ತಂದೆಯ ದೇವರು ಸಕಲವನ್ನು ಕ್ರಿಸ್ತನ ಕೈನಲ್ಲಿ ಕೊಟ್ಟು ಸಂಪೂರ್ಣತೆಯು ಆತನಲ್ಲಿರಬೇಕೆಂಬುದಾಗಿ ಆತ ನೇಮಕ ಮಾಡಿದ್ದಾನೆ ಆತನ ಮುಖಾಂತರವಾಗಿ ನಮ್ಮ ಸಮೃದ್ಧಿಯಾದ ಜೀವನವು ಸಿಗುವುದು ಎಂಬುದನ್ನು ನೋಡ್ತಾ ಇದ್ದೇವೆ ಇದೇ ಒಂದು ವಿಷಯವನ್ನು ಫಿಲಿಪ್ದವರು ಬರೆದ ಪತ್ರಿಕೆ ನಾಲ್ಕನೇ ಅಧ್ಯಾಯ ಹತ್ತೊಂಬತ್ತನೇ ವರ್ಷದಲ್ಲಿ ನಾವು ನೋಡೋಣ ಇಲ್ಲಿ ಹೇಳುತ್ತೆ ನನ್ನ ದೇವರು ಕ್ರಿಸ್ತ ಏಸುವಿನ ಮೂಲಕ ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಿಮ್ಮ ಪ್ರತಿಯೊಂದು ಕೊರತೆಯನ್ನು ನೀಗಿಸುವನು ಎಂಬುದಾಗಿ ಕ್ರಿಸ್ತನ ಮುಖಾಂತರವಾಗಿಯೇ ತಂದೆಯಾದ ದೇವರು ನಮ್ಮ ಪ್ರತಿಯೊಂದು ಕೊರತೆಗಳನ್ನು ಅದು ನೀಗಿಸನಾಗಿದ್ದಾನೆ ತಂದೆ ಕ್ರಿಸ್ತನಿಗೆ ಅನುಗ್ರಹಿಸಿ ಕ್ರಿಸ್ತನು ನಮಗೆ ಕೊಡುವನಾಗಿದ್ದಾನೆ ಯಾವ ರೀತಿಯಲ್ಲಿ ಯೋಸೇಫನು ಕಣಜಗಳನ್ನು ತೆರೆದು ಜನಗೆ ಆಹಾರ ಕೊಟ್ಟವನು ಅದೇ ರೀತಿಯಲ್ಲಿ ಕ್ರಿಸ್ತನು ತನ್ನ ತಂದೆಯಾದ ಅನುಗ್ರಹಿಸ್ತಕ್ಕಂಥ ಆ ಕಣಜಗಳನ್ನು ತೆರೆದು ನಮಗೆ ಆಶೀರ್ವಾದವನ್ನು ನಾವು ನೋಡ್ರಾಗಿದ್ದೇವೆ ಯಾಕಂದರೆ ತಂದೆಯು ಸಕಲವನ್ನು ಕ್ರಿಸ್ತನ ಕೊಟ್ಟಿದ್ದಾನೆ ಯಾವ ರೀತಿ ಪರೋಹನ ರಾಜನು ಯೋಸಫ್ನ ಕೈನಲ್ಲಿ ಸಕಲವನ್ನು ಸಕಲ ಅಧಿಕಾರವನ್ನು ಕೊಟ್ಟನು ಅದೇ ರೀತಿಯಲ್ಲಿ ತಂದೆಯಾದ ದೇವರು ತನ್ನ ಮಗನಾದ ಕ್ರಿಸ್ತನಾಗೆ ಸಕಲ ಅಧಿಕಾರವನ್ನು ಕೊಟ್ಟಿದ್ದಾನೆ ಆದ ಕಾರಣ ನಾವು ಕ್ರಿಸ್ತನ ಬಳಿಗೆ ಹೋಗಬೇಕು ಕ್ರಿಸ್ತನೇ ಈ ಕೊರತೆಗಳನ್ನು ನೀಗಿಸುವನಾಗಿದ್ದಾನೆ ಎಂಬುದನ್ನು ಅರ್ಥನಾಗಿದ್ದೇವೆ ದಯವಿಟ್ಟು ಬರೆದ ಸುವಾರ್ತೆ ಒಂದೇ ಅಧ್ಯಾಯ ಹದಿನಾರು ಮತ್ತು ಹದಿನೇಳು ವಚನವನ್ನು ನಾವು ಓದೋಣ ಧರ್ಮಶಾಸ್ತ್ರವು ಮೋಶೆ ಮುಖಾಂತರ ಕೊಡಲ್ಪಟ್ಟಿತ್ತು ಕೃಪೆಯು ಸತ್ಯವು ಯೇಸ್ ಕ್ರಿಸ್ತನ ಮುಖಾಂತರ ಬಂದವು ನಾವೆಲ್ಲರೂ ಆತನ ಪರಿಪೂರ್ಣತೆಯೊಳಗಿಂದ ಕೃಪೆಯ ಮೇಲೆ ಕೃಪೆಯನ್ನು ಹೊಂದುವೆವು ಎಂಬುದಾಗಿ ಹೇಳ್ತಕ್ಕಂಥವಾಗಿದೆ ಅಂದರೆ ಕ್ರಿಸ್ತನ ಮುಖಾಂತರವಾಗಿ ನಾವು ಕೃಪೆಯನ್ನು ಮಾತ್ರವಲ್ಲದೆ ಕೃಪೆಯಿಂದ ಕೃಪೆಯನ್ನು ನಾವು ಹೊಂದುವೆವು ಕೃಪೆಯನ್ನು ಪಡೆದು ಮಾತ್ರವಲ್ಲದೆ ಹೆಚ್ಚಾದ ಕೃಪೆಯನ್ನು ಪಡೆಯುವೆಂಬುದಾಗಿ ಈ ಸತ್ಯವೇದ ವಾಕ್ಯವು ನಮಗೆ ಹೇಳ್ತಕ್ಕಂಥಾಗಿದೆ ಆಗಿದೆ ಕಣದಲ್ಲಿದ್ದಂಥ ಧಾನ್ಯವನ್ನು ಉಪಯೋಗಿಸಬೇಕು ಅದು ಉಪಯೋಗಿಸಲಿಕ್ಕಾಗಿ ಅದು ಕೂಡಲ್ಪಟ್ಟಂಥ ಒಂದು ಕಾಣಜವನ್ನು ನೋಡ್ತಾ ಇದ್ದೇವೆ ಬರುವ ಪ್ರತಿಯೊಬ್ಬ ವ್ಯಕ್ತಿಗೂ ತೆರೆಯಲಾಗಿತ್ತು ಯಾರೂ ಬರಲಿಲ್ಲವೋ ಅವರಿಗೆ ಕಣಜ ತೆರೆಯಲಿಲ್ಲ ಯಾರು ಬಂದರೋ ಅವರಿಗೆ ಕಣಜವು ತೆರೆತೇಮನ್ನು ಇದ್ದೇವೆ ಯೇಸೆಫನು ಜನಗಳನ್ನು ಕಾಪಾಡಲು ಆ ಕಣಜವನ್ನು ತೆರೆದನು ಭೂಲೋಕದಲೆಲ್ಲ ಬರಗಾಲವಿತ್ತು ಐಗುಪ್ ದೇಶಲೆಲ್ಲ ಬರಗಾಲವಿತ್ತು ಅವರು ಯೇಸಫನ ಬಳಿಗೆ ಬಂದಾಗ ಆತನು ಕಣಜವನ್ನು ತೆಗೆದು ಅವರಿಗೆ ಧಾನ್ಯವನ್ನು ಕೊಟ್ಟನು ಎಂಬುದಾಗಿ ನೋಡುತ್ತೇವೆ ಆತನು ತಂದೆ ತಂದೆಯಾಗಿದ್ದನು ಜನರಿಗೆ ರಕ್ಷಕನಾಗಿದ್ದನು ಈತನ ಮುಖಾಂತರವೇ ಸಕಲ ಜೀವಗಳು ಕೂಡ ಸಂರಕ್ಷಣೆ ಪಡಬೇಕೆಂಬುದಾಗಿ ನಾವು ನೋಡ್ತಾನಾಗಿದ್ದೇವೆ ಬರೀ ಕಿವಿಯಿಂದ ಕೇಳೋರು ಮಾತ್ರವೇ ನಾವು ಆಗಿರಬಾರದು ಆದ ಕಾರಣ ನಾವು ಕಿವಿಯಿಂದ ಕೇಳಿದ ಮಾತ್ ಮಾತ್ರಲ್ಲದೆ ಆ ಕಿವಿಯಿಂದ ಕೇಳಿದ ವಿಷಯಕ್ಕೆ ನಾವು ಅದು ಅರ್ಥ ಮಾಡಿಕೊಂಡು ಅದೇ ರೀತಿಯಲ್ಲಿ ನಾವು ನಡೆಯಬೇಕು ಬರೀ ಕೇಳೋರು ಮಾತ್ರ ಅಲ್ಲದೆ ಅದು ತಕ್ಕಂತೆ ನಡಿಬೇಕೆಂಬ ಅರ್ಥನಾಗಿದ್ದೇವೆ ಇಲ್ಲಿ ಹಳೆ ಹೊಂದಿಕೆಯಲ್ಲಿ ಎರಡು ಅರಸುಗಳು ಏಳನೇದ್ದಲ್ಲಿ ಒಂದು ಅರ್ಥ ನಾವೊಂದು ಕಥೆಯನ್ನು ನೋಡಲಾಗಿದ್ದೇವೆ ಅಲ್ಲಿ ಆರಾಮ್ಯ ದೇಶದವರು ಈ ಸಮಾರ್ಯ ದೇಶದವರ ಮೇಲೆ ಯುದ್ಧ ಮಾಡಲು ಬಂದಿದ್ದರು ಆ ಸಮಯದಲ್ಲಿ ಇಶ್ರ ಈ ಜನರು ಭಯಪಟ್ಟು ಆ ನಮ್ಮನ್ನು ಸೋಲಿಸಲು ಎಂಬುದಾಗಿ ಈ ಸಮರದವರು ಹೊರಗೆ ಹೋಗಲೇ ಇಲ್ಲ ಆದರೆ ಊರಿನ ಬಾಗಿಲಿನಲ್ಲಿ ಒಂದು ನಾಲ್ಕು ಮಂದಿ ಕುಷ್ಠರೋಗಿಗಳು ಅಲ್ಲಿ ವಾಸವಾಗಿದ್ದರು ಅವರು ಊರೊಳಗೆ ಬರದೆ ಊರು ಹೊರಗಿದ್ದ ಕಾರಣ ಅಲ್ಲಿ ಇರ್ತಕ್ಕಂಥ ಆರ್ಯಾಮಸ್ ನೋಡಿ ಭಯಪಟ್ಟು ಅವರು ಅವುತುಕೊಂಡಿದ್ದರು ಈ ಆರ್ಯಮದವರು ಪಾಳೆ ಇಟ್ಟಿರುವಾಗ ದೇವರು ಅವ್ರ ಒಂದು ಭಯ ಹುಟ್ಟಿಸಿ ಅವರೆಲ್ಲವನ್ನೂ ಬಿಟ್ಟು ಹೋ ಓಡಿ ಹೋಳನ್ನು ಇದ್ದೇವೆ ಈ ಕುಷ್ಠರೋಹಿಗಳು ಇದನ್ನು ನೋಡಿ ಏನು ಇವರಿಲ್ಲವಲ್ಲ ಎಲ್ಲಿ ಹೋಗಿದ್ದಾರೆ ಎಂಬುದಾಗಿ ತಿಳಿದು ಅಲ್ಲಿರ್ತಕ್ಕಂಥ ವಸ್ತುಗಳನ್ನು ನೋಡಿ ಓ ದೇವರು ನಮಗೊಂದು ಒಳ್ಳೆಯ ದಿನವನ್ನು ಕೊಟ್ಟಿದ್ದಾನೆ ಇದನ್ನು ನಾವು ಇತರಿಗೆ ತಿಳಿಸಬೇಕೆಂಬುದಾಗಿ ಅವರು ಹೇಳಿದರು ವಚನಗಳು ಏಳರಿಂದ ನಾನು ಓದನಾಗಿದ್ದೇನೆ ಎರಡು ಅರಸುಗಳು ಏಳು ಏಳರಿಂದ ತಮ್ಮ ಗುಡಾರಗಳನ್ನು ಕತ್ತೆ ಕುದುರೆಗಳನ್ನು ಪಾಳ್ಯದಲ್ಲಿದ್ದದೆಲ್ಲವನ್ನೂ ಬಿಟ್ಟು ತಮ್ಮ ಜೀವನಕ್ಕಾಗಿ ತಮ್ಮ ಜೀವ ರಕ್ಷಣೆಗಾಗಿ ಅದೇ ಸಾಯಂಕಾಲದಲ್ಲಿ ಓಡಿ ಹೋಗಿದ್ದರು ಆ ಕುಷ್ಠರೋಗಿಗಳು ಪಾಳ್ಯದ ಅಂಚಿಗೆ ಬಂದಾಗ ಮುಂದಿನ ಟೇರವನ್ನು ಹೊಕ್ಕು ಉಂಡು ಕುಡಿದು ಅಲ್ಲಿದ್ದ ಬೆಳ್ಳಿ ಬಂಗಾರವನ್ನು ಬಟ್ಟೆಗಳನ್ನು ತೆಗೆದುಕೊಂಡು ಅಡಗಿಸಿಟ್ಟವರು ಅನಂತರ ಅವರು ಇದು ಶುಭವಾರ್ತೆಯ ದಿವಸವಾಗಿದೆ ನಾವು ಇದನ್ನು ಪ್ರಕಟಿಸಿರುವುದು ಒಳ್ಳೆಯದಲ್ಲ ಎಂಬುದಾಗಿ ನೋತರಾಗಿದ್ದಾರೆ ಇವರು ಇತರಿಗೂ ತಿಳಿಸಬೇಕು ಇದು ಒಳ್ಳೆಯ ದಿನ ಶುಭವಾದ ದಿನ ನಾವು ಇತರಿಗೂ ತಿಳಿಸೋಣ ಬನ್ನಿ ಎಂಬುದಾಗಿ ಖುಷ್ರೋಗಳು ಊರ ಒಳಗೆ ಹೋಗಿ ಆ ಸುವ ಆ ವಾರ್ತೆಯನ್ನು ಎಲ್ಲರಿಗೂ ತಿಳಿಸಲಾಗಿದ್ದಾರೆ ಈ ಶುಭವಾರ್ತೆಯನ್ನು ಕೇಳಿದ ಜನರು ಊರಿನ ಹೊರಗೆ ಬಂದು ಅವರನ್ನು ನೋಡೋರಾಗಿದ್ದಾರೆ ಅವರು ಕೇಳೋದು ಮಾತ್ರ ಅಲ್ಲದೆ ಅವರು ಊರಿನ ಹೊರಗೆ ಬಂದು ನೋಡುವಾಗ ಆರಾಮದವರು ಎಲ್ಲವನ್ನೂ ಬಿಟ್ಟು ಓಡಿ ಹೋಗಿದ್ದರು ಮುಂದೆ ನಾವು ಹದಿನಾರನೇ ವಚನದಲ್ಲಿ ನಾವು ನೋಡೋಣ ಆಗ ಜನರು ಹೊರಗೆ ಹೋಗಿ ಆರಾಮದ ಪಾಳ್ಯವನ್ನು ಸೂರಿ ಮಾಡಿಬಿಟ್ಟರು ಯಹೋನ ಮಾತಿನಂತೆ ಗೋಧಿ ಹಿಟ್ಟು ರೂಪಾಯಿಗೆ ಹನ್ನೆರಡು ಸೇರಿನಂತೆಯೂ ಜವಗೋಧಿಯು ಇಪ್ಪತ್ನಾಲ್ಕು ಸೇರಿನಂತೆಯೂ ಮಾರಲ್ಪಟ್ಟಿತ್ತು ಎಂಬುದಾಗಿ ನಾವು ನೋಡ್ತೇವೆ ದೇವರವರಿಗೆ ಒಂದು ವಿಶೇಷವಾದ ಸಮೃದ್ಧಿಯಾದ ಆಶುವುದನ್ನು ಅನುಗ್ರಹಿಸಿದನು ಅವರು ಕಿವರ ಕೇಳಿ ಅವರಲ್ಲಿ ಹೋಗಿ ನೋಡಿ ಅಲ್ಲಿರ್ತಕ್ಕಂಥ ವಸ್ತುಗಳನ್ನೆಲ್ಲ ತೆಗೆದುಕೊಂಡು ಬಂದರು ಮಾತ್ರ ಅಲ್ಲಿರ್ತಕ್ಕಂಥ ಈ ಗೋಧಿ ಕಾಳನ್ನು ಕಂಡರು ಜವಗೋಧಿಯನ್ನು ಕೂಡ ಕಂಡರು ಬಹಳ ಸುಲಭವಾಗಿ ಕೊಂಡುಕೊಂಡರು ಎಂಬುದಾಗಿ ನಾವು ನೋಡುತ್ತೇವೆ ಯೇಸು ಹಣಕ್ಕಾಗಿ ಧಾನ್ಯವನ್ನು ಮಾರಿದನು ಯೇಸು ಕ್ರಿಸ್ತನು ಉಚಿತವಾಗಿ ಕೊಡೋನೆಂಬುದಾಗಿ ಸತ್ಯವಾದ ಹೇಳ್ತಕ್ಕಂಥವಾಗಿದೆ ಯೇಸು ಆ ಜನ ರಕ್ಷಕನಾಗಿದ್ದನು ಅದೇ ರೀತಿಯಲ್ಲಿ ಯೇಸು ಕ್ರಿಸ್ತನು ನಮಗೆ ರಕ್ಷಕನಾಗಿದ್ದಾನೆ ಇಲ್ಲಿ ಎಫ್ ಎಸ್ ಮೂರೆ ಪೌಲನು ಹೇಳುತ್ತಾನೆ ಕ್ರಿಸ್ ಏಸು ಕ್ರಿಸ್ತನ ಐಶ್ವರ್ಯವು ನಮಗೂ ಕೂಡ ಸಿಗುವುದು ಎಂಬುದಾಗಿ ಆತನಿಗೆ ಕೊಡಲ್ಪಡ ಐಶ್ವರ್ಯವು ನಮಗೂ ಸೇರಿದ್ದಾಗಿದೆ ಏಸು ಕ್ರಿಸ್ತನ ಅಪ್ರಮೇಯವಾದ ಐಶ್ವರ್ಯವು ನಮಗೆ ಕೊಡಲ್ಪಡುವುದು ಯೇಸು ಕ್ರಿಸ್ತನನ್ನು ಪಡೆಕೊಳ್ಳಲು ನಾವು ಆತನ ಬಳಿಗೆ ಹೋಗಬೇಕು ಯೇಸು ಕ್ರಿಸ್ತನು ಹೇಳಿದಂಥ ವಾಕ್ಯವನ್ನು ಕೇಳುವುದು ಮಾತ್ರ ಆತನ ವಾಗ್ದಾನವನ್ನು ನಂಬುದು ಮಾತ್ರವಲ್ಲದೆ ಆತನ ಬಳಿಗೂ ಸಹ ನಾವು ಹೋಗಬೇಕೆಂಬುದಾಗಿ ಸತ್ಯವುದು ಹೇಳ್ತಕ್ಕಂಥವಾಗಿದೆ ಯಾಕಂದರೆ ಏಸು ಕ್ರಿಸ್ತನಲ್ಲಿ ಐಶ್ವರ್ಯವು ತುಂಬಿದೆ ಏಸು ಕ್ರಿಸ್ತಿನಲ್ಲಿ ಅಪ್ರಮೇಯವಾದ ಐಶ್ವರ್ಯವು ತುಂಬಿದೆ ಯೇಸು ಕ್ರಿಸ್ತನಲ್ಲೇ ನಾವು ಪಡ್ಕೊಳ್ಳಲು ಆತನ ಬಳಿಗೆ ಹೋಗಬೇಕು ಎಂಬುದಾಗಿ ಯಾಕಂದರೆ ಯೇಸು ಕ್ರಿಸ್ತನಲ್ಲಿ ಸಾಕಷ್ಟು ಇದೆ ಬರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಆತನು ಹೇರಳವಾಗಿ ಕೊಡಲು ಇದ್ದಾನೆ ಯಾವ ರೀತಿಯಲ್ಲಿ ಯೋಸೆಫನು ಬಂದ ಜನರಿಗೆ ಕೊಟ್ಟನೋ ಅದೇ ರೀತಿಯಲ್ಲಿ ಯೇಸು ಕ್ರಿಸ್ತನು ಅದಕ್ಕಿಂತ ಹೆಚ್ಚಾಗಿ ಅದಕ್ಕಿಂತ ಮಿತಿಮೀರಿ ಮೀರಿ ಆಶುವುದನ್ನು ಎಂಬುದಾಗಿ ಸತ್ಯವುದು ಹೇಳುವುದಾಗಿದೆ ನಮ್ಮಲ್ಲಿ ಯಾವ ಕೊರತಿದ್ದರೂ ಸಹ ಅದನ್ನು ಸಂಪೂರ್ಣವಾಗಿ ನಿವಾರಿಸಲು ಕ್ರಿಸ್ತನಿಗೆ ಶಕ್ತಿ ಉಂಟು ನಮಗೆ ಬೇಕಾದಷ್ಟು ಕೊಡುವನು ಮತ್ತು ನಮ್ಮನ್ನು ರಕ್ಷಿಸುವನು ಎಂಬುದಾಗಿ ಸತ್ಯವದು ಹೇಳ್ತಕ್ಕಂಥಾಗಿದೆ ದೇವರ ಸಭೆಗೆ ಹೇರಳವಾಗಿ ಕೊಡುವಂಥ ಆಶವಾದವು ಆತನಲ್ಲಿದೆ ನಮ್ಮೆಲ್ಲರಿಗೂ ಪವಿತ್ರಾತ್ಮನ ಆಶವಾದ ಬೇಕಾಗಿದೆ ನಮಗೂ ನಮ್ಮ ಕುಟುಂಬದವರಿಗೂ ನಮ್ಮ ಸಭೆಗಳಿಗೂ ದೇವರ ಆತ್ಮನು ಹೇರಳವಾಗಿ ಬೇಕಾಗಿದೆ ಅದೇ ತಾನೇ ಯಶು ಕ್ರಿಸ್ತು ಹೇಳ್ತಕ್ಕಂಥದ್ದು ನಾನು ತಂದೆಯಲ್ಲಿ ಬೇಡಿಕೊಳ್ಳುವನು ಆತ ನಿಮಗೆ ಸಕಲವನ್ನೂ ಅನುಗ್ರಹಿಸುವನು ಎಂಬುದಾಗಿ ವಾಗ್ದಾನ ಮಾಡಿದ್ದಾನೆ ಆತ್ಮಿಕ ಆಶೀರ್ವಾದಗಳು ಕ್ರಿಸ್ತನಲ್ಲಿ ತುಂಬಿದೆ ಈ ಆತ್ಮಿಕ ಆಶೀರ್ವಾದಗಳು ಬೇರೆ ಎಲ್ಲಿಂದಲೂ ಬರಲು ಸಾಧ್ಯವಿಲ್ಲ ಕ್ರಿಸ್ತನಿಂದಲೇ ಬರಲು ಸಾಧ್ಯ ಎಂಬುದಾಗಿ ಸತ್ಯವದು ಹೇಳ್ತಕ್ಕಂಥಾಗಿದೆ ನಾವು ಯಾವ ಕ್ರಿಸ್ತ ಬಳಿಗೆ ಬರಬೇಕು ಪ್ರಾರ್ಥನೆ ಮಾಡಬೇಕು ಆತನ ವಾಕ್ಯವನ್ನು ಓದಿ ಅಲ್ಲಿರ್ತಕ್ಕಂಥ ವಾಗ್ದಾನಗಳ ಮೇಲೆ ನಾವು ನಂಬಿಕೆ ಇಟ್ಟು ಅದನ್ನು ಸ್ವೀಕರಿಸಬೇಕು ಕೇಳುವುದು ಮಾತ್ರವಲ್ಲದೆ ನಂಬಬೇಕು ನಂಬುದು ಮಾತ್ರಲ್ಲದೆ ಅದನ್ನು ಸ್ವೀಕರಿಸಬೇಕು ಅದನ್ನು ಸ್ವೀಕರಿಸುವಾಗ ನಮಗೆ ಸಿಗುವುದು ಎಂಬುದಾಗಿ ಸತ್ಯವುದು ಹೇಳ್ತಕ್ಕಂಥಾಗಿದೆ ದಯವಿಟ್ಟು ಎಫ್ ಎಸ್ ಬರೆದ ಪತ್ರಿಕೆ ಒಂದನೇ ಅಧ್ಯಾಯ ವಚನ ಮೂರು ಇಂದ ಐದರ ತನಕ ನಾವು ನೋಡೋಣ ಇಲ್ಲಿ ಹೇಳ್ತಕ್ಕಂಥದ್ದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು ತಂದೆಯೂ ಆಗಿರುವ ಆತನಿಗೆ ಸ್ತೋತ್ರ ಆತನು ಪರಲೋಕದಲ್ಲಿನ ಸಕಲ ಆತ್ಮೀಯವರಗಳನ್ನು ನಮಗೆ ಕ್ರಿಸ್ತ ಏಸುವಿನಲ್ಲಿ ಅನುಗ್ರಹಿಸಿದ್ದಾನೆ ಹೇಗೆಂದರೆ ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು ದೋಷವಿಲ್ಲದವರು ಆಗಿರಬೇಕೆಂದು ನಮ್ಮನ್ನು ಜಗದುತ್ಪತ್ತಿಗೆ ಮುಂಚೆ ಕ್ರಿಸ್ತನಲ್ಲಿ ಆಯ್ದುಕೊಂಡನು ಆತನು ತನ್ನ ಕೃಪೆಯನ್ನು ಪ್ರಖ್ಯಾತಿಗೆ ತರಬೇಕೆಂದು ನಮ್ಮನ್ನು ಏಸು ಕ್ರಿಸ್ತನ ಮೂಲಕ ತನ್ನ ಪುತ್ರನನ್ನಾಗಿ ಸ್ವೀಕರಿಸುವುದಕ್ಕೆ ದಯಪೂರ್ವಕವಾದ ತನ್ನ ಚಿತ್ತಾನುಸರವಾದವಾಗಿ ಮೊದಲೇ ಸಂಕಲ್ಪ ಮಾಡಿದ್ದನು ಈ ಕೃಪಾದಾನವು ಆತನ ಪ್ರೀತಿ ಪ್ರಿಯನಲ್ಲಿಯೇ ನಮಗೆ ದೊರೆಯಿತು ಎಂಬುದಾಗಿ ಪೌಲನು ಹೇಳನಾಗಿದ್ದಾನೆ ಅಂದರೆ ಕ್ರಿಸ್ತನ ಮೂಲಕವಾಗಿಯೇ ನಮಗೆ ಸಕಲವೂ ಸಿಗಬೇಕೆಂಬುದಾಗಿ ದೇವರು ನೇಮಕ ಮಾಡಿದ್ದಾನೆ ಯಾಕೆಂದರೆ ಪರಲೋಕದ ಸಕಲ ಆತ್ಮೀಯ ವರಗಳು ಕ್ರಿಸ್ತನ ಮುಖಾಂತರವಾಗಿ ನಮಗೆ ಸಿಗೋದಾಗಿದ್ದೆ ಈ ಲೋಕದಲ್ಲಿ ಜೀಸ್ ನಮಗೆ ಆತ್ಮೀಯರಗಳು ಬಹಳವಾಗಿ ಬೇಕಾಗಿದೆ ಅದು ನಾವು ಬಹಳವಾಗಿ ಕೊರತೆ ಆತನೇ ನಮಗೆ ಕೊಡಲಾಗಿದ್ದಾನೆ ಯಾಕೆಂದರೆ ನಾವು ಯೋಹಾನನು ಬರೆದ ಸುವಾರ್ತೆ ಒಂದನೇ ಅಧ್ಯಾಯ ಒಂದನೇ ಮೂರ್ತಕ್ಕ ನಾನು ಅಂದರೆ ಆದಿಯಲ್ಲಿ ವಾಕ್ಯವಿತ್ತು ಆ ವಾಕ್ಯವು ದೇವರ ಬಳಿಯಲ್ಲಿತ್ತು ಆ ವಾಕ್ಯವು ದೇವರಾಗಿತ್ತು ಆ ವಾಕ್ಯದ ಮುಖಾಂತರವಾಗಿ ಸಕಲವೂ ಸೃಷ್ಟಿಯಾಯಿತು ಎಂಬುದನ್ನು ಇದ್ದೇವೆ ಅಂದರೆ ದೇವರ ಬಳಿ ವಾಕ್ಯವು ಕ್ರಿಸ್ತನಾಗಿದ್ದಾನೆ ಕ್ರಿಸ್ತನ ಮುಖಾಂತರವಾಗಿ ಸಕಲವೂ ಸೃಷ್ಟಿ ಮಾಡಲ್ಪಟ್ಟಿದೆ ಕ್ರಿಸ್ತನ ಮುಖಾಂತರವಾಗಿ ನಮಗೆ ಸಕಲವೂ ದೊರೆ ಎಂಬುದಾಗಿ ಸತ್ಯವದು ಹೇಳ್ತಕ್ಕಂಥಾಗಿದೆ ಆತನು ಸಕಲ ಮಾತ್ರ ಮಾತ್ರವಲ್ಲದೆ ತಾನೇ ತಾನಾಗಿ ಈ ಲೋಕದಲ್ಲಿ ಬಂದು ಜೀವಸ್ನ ಎಂಬುದಾಗಿ ಹದಿನಾಲ್ಕನೇ ವರ್ಷ ನೋಡ್ತೇವೆ ಆ ವಾಕ್ಯವು ನರವತಾರ ವ್ಯಕ್ತಿ ನಮ್ಮ ಮಧ್ಯದಲ್ಲಿ ವಾಸಿಸಿದನು ಎಂಬುದಾಗಿ ಈ ಏಸು ಕ್ರಿಸ್ತನು ಸಕಲವನ್ನು ಪಡೆದಾಗಿ ನಮ್ಮ ಮೊದಲು ವಾಸಿಸುವಾಗೆ ನಮಗೆ ಸಕಲವನ್ನು ಕೊಡೋ ಎಂಬುದಾಗಿ ಸತ್ಯವದು ಹೇಳತಕ್ಕಂತಾಗಿದೆ ಕ್ರಿಸ್ತನಲ್ಲಿ ಆಯ್ದುಕೊಂಡವರಾದ ನಾವುಗಳು ಕ್ರಿಸ್ತನಲ್ಲಿ ಸಕಲವನ್ನು ಪಡೆಯಲಾಗಿದ್ದೇವೆ ಆತನ ಕೃಪೆಯಲ್ಲಿ ನಾವು ತುಂಬಿರಬೇಕು ಆತನ ಕೃಪೆಯಲ್ಲಿ ನಾವು ಬೆಳೆಯಬೇಕು ಅದರ ಕುರಿಪಲ್ಲಿ ನಾವು ಸಮೃದ್ಧಿಯಾಗಬೇಕು ಯಾಕಂದರೆ ಕ್ರಿಸ್ತನು ಸಮೃದ್ಧಿಯನ್ನು ನಮಗೆ ಅನುಗ್ರಹಿಸೆಂಬುದಾಗಿ ಸತ್ಯವದು ಹೇಳ್ತಕ್ಕಂಥಾಗಿದೆ ಈ ಪುತ್ರನಾದ ಯೇಸ್ ಕ್ರಿಸ್ತನನ್ನು ಯಾರು ಅಂಗೀಕರಿಸಿಕೊಳ್ಳುವರೋ ಯಾರು ಸ್ವೀಕರಿಸಿಕೊಳ್ಳೋರೋ ಅವರ ಸಮೃದ್ಧಿಯಾದ ವರವು ಸಿಗುವುದುಂಬುದಾಗಿ ನಾವು ನೋಡ್ತನಾಗಿದ್ದೇವೆ ಹೌದು ಯೇಸ್ ಕ್ರಿಸ್ತನು ಸಕಲಕ್ಕೂ ಒಡೆಯನಾಗಿದ್ದಾನೆ ದೇವರು ಸಕಲವನ್ನು ಕ್ರಿಸ್ತನ ಕೈಯಲ್ಲಿ ಒಪ್ಪಿಸಿಕೊಟ್ಟಿರುವಾಗ ಕ್ರಿಸ್ತನು ನಮಗೆ ಕೊಡೋನಾಗಿದ್ದಾನೆ ಏ ಕ್ರಿಸ್ತ ಹೇಳ್ತಕ್ಕಂಥದ್ದು ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದೆಂಬುದಾಗಿ ನಾವು ಕೇಳೋರು ಮಾತ್ರಲ್ಲದೆ ನಂಬೋದು ಮಾತ್ರಲ್ಲದೆ ನಾವು ಬೇಡಿಕೊಳ್ಳಬೇಕು ನಾವು ಬರಬೇಕು ನಾವು ಸ್ವೀಕರಿಸಿಕೊಳ್ಳಬೇಕು ಇದೇ ತಾನೇ ಸತ್ಯವಾದ ನಮಗೆ ಕೊಡ್ತಕ್ಕಂಥ ಒಂದು ಆಧಾರವಾಗಿದೆ ಇದು ಹೇಗೆಂದರೆ ದೇವರ ಚಿತ್ತಾನುಸಾರವಾಗಿ ನಮಗೆ ಸಮೃದ್ಧಿಯಾದ ಆಶೀರ್ವಾದಗಳು ಸಿಗುವುದು ಕೆಲವು ಸಮಯದಲ್ಲಿ ನಮ್ಮ ಚಿತ್ತಕ್ಕೆ ತಕ್ಕಂತೆ ನಮಗೆ ಆಶೆ ತಕ್ಕಂತೆ ನಮಗೆ ನಮಗೆ ಬೇಕಾದ ರೀತಿಯಲ್ಲಿ ದೇವರು ಕೊಡು ಎಂಬುದನ್ನು ನಾವು ಕೇಳ್ಕೊಡರಾಗಿದ್ದೇವೆ ಆದರೆ ದೇವರ ದೇವರ ಚಿತ್ತಾನುಸಾರವಾಗಿ ಬೇಡಿಕೊಂಡಾಗ ಸಕಲವು ನಮಗೆ ಕೊಡಲ್ಪಡುವುದು ಸತ್ಯವೇದದಲ್ಲಿ ಅನೇಕ ವಚನಗಳು ನಮಗೆ ಹೀಗೆ ಹೇಳ್ತಕ್ಕಂಥ ಬನ್ನಿರಿ ಪಡೆದುಕೊಳ್ಳರಿ ದೇವರು ಕರೀತಕ್ಕಂಥದ್ದು ಬಾಯಕೊಳ್ಳೋರು ಬರಲಿ ಹಸಿದವರು ಬರಲಿ ಕೊರತೆ ಇರೋರು ಬರಲಿ ಅವರ ಸಕಲವನ್ನು ಕೊಡೋನೆಂಬುದಾಗಿ ಸ್ವಾಮಿ ಹೇಳ್ತಕ್ಕಾಗಿದ್ದೇನೆ ಮಾತ್ರವಲ್ಲದೆ ಯೇಸು ಕ್ರಿಸ್ತನು ಕೊಡ್ತಕ್ಕಂಥ ಈ ಸಮೃದ್ಧ ಜೀವನವು ಅಂದರೆ ಆನಂದವು ಕೃಪೆಯು ಸಂತೋಷವು ಸಕಲವಾಗಿ ಸಕಲ ಜನರಿಗೂ ಅನುಗ್ರಹಿಸಿ ಅದು ಹೇಳ್ತಕ್ಕನ ಅಂದರೆ ಸಮೃದ್ಧಿ ಆಗುವುದು ಅಂದರೆ ನಾವು ಬೆಳೆದಕ್ಕಿಂತ ಹೆಚ್ಚಾಗಿ ಹೊರತೆಯಾಗಿ ಬರೋದೆಂಬುದಾಗಿ ಸ್ವಾಮಿ ಹೇಳಿದ್ದಾನೆ ಯೋಹನ್ ಬರದ ಸುವಾರ್ತೆ ಹದಿನೈದು ಅಧ್ಯಾಯ ಒಂಬತ್ತರಿಂದ ಹನ್ನೊಂದು ವಚನಗೆ ನಾವು ನೋಡೋಣ ತಂದೆ ನನ್ನನ್ನು ಪ್ರೀತಿಸಿದ ಹಾಗೆ ನಾನು ನಿಮ್ಮನ್ನು ಪ್ರೀತಿಸಿದ್ದೇನೆ ನನ್ನ ಪ್ರೀತಿ ನೆಲೆಗೊಂಡಿರ್ರಿ ನಾನು ನನ್ನ ತಂದೆ ಆಜ್ಞೆಯನ್ನು ಕೈಕೊಂಡು ನಡೆದು ಆತನ ಪ್ರೀತಿ ನೆಲೆಗೊಂಡಿರುವ ಮೇರೆಗೆ ನೀವು ನನ್ನ ಆಜ್ಞೆಯನ್ನು ಕೈಕೊಂಡು ನಡೆದರೆ ನನ್ನ ಪ್ರೀತಿಯಲ್ಲಿ ನೆಲೆಗೊಂಡಿರುವ ನನ್ನಲ್ಲಿರುವ ಆನಂದವು ನಿಮ್ಮಲ್ಲಿಯೂ ಇರಬೇಕೆಂತಲೂ ನಿಮ್ಮ ಆನಂದವು ಪರಿಪೂರ್ಣವಾಗಬೇಕೆಂದಲೂ ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ ಎಂಬುದಾಗಿ ಸ್ವಾಮಿ ಹಣ್ಣಾಗಿದ್ದೇನೆ ಅಂದರೆ ಯೇಸ್ಗಿಸ್ ಹೇಳ್ತಕ್ಕಂಥ ಈ ಒಂದು ವಿಶೇಷ ಮಾತನ್ನು ನೀವು ನೋಡಿರಿ ಹೇಗೆಂದರೆ ನನ್ನಲ್ಲಿರುವ ಆನಂದವು ನಿಮ್ಮಲ್ಲಿ ಇರಬೇಕೆಂದಲೂ ನಿಮ್ಮ ಆನಂದವು ಪರಿಪೂರ್ಣವಾಗಬೇಕೆಂದಲೂ ನಿಮಗಿದನ್ನೆಲ್ಲ ಹೇಳಿದ್ದೇನೆ ಎಂಬುದಾಗಿ ಅಂದರೆ ಸ್ವಾಮಿ ಬರೀ ಆನಂದವನ್ನು ಕೊಡ್ತಕ್ಕಂಥ ಮಾತ್ರವಲ್ಲದೆ ಅಂದರೆ ಪರಿಪೂರ್ಣವಾದ ಆನಂದವನ್ನು ಕೊಡನಾಗಿದ್ದಾನೆ ನಾವು ಕೇಳೋದಕ್ಕಿಂತ ಹೆಚ್ಚಾಗಿ ಸ್ವಾಮಿ ಕೊಡ್ತಕ್ಕನಾಗಿದ್ದಾನೆ ಆತನ ಕೃಪೆಯು ನಮಗೆ ಕೊಡಲ್ಪಡೋದು ಮಾತ್ರವಲ್ಲದೆ ಕೃಪೆಯು ಹೆಚ್ಚಾಗುವುದು ಆತ ನಮಗೆ ಆನಂದವನ್ನು ಕೊಡೋದು ಮಾತ್ರವಲ್ಲದೆ ಅದು ಪರಿಪೂರ್ಣವಾದ ಆನಂದವಾಗಿರುವುದು ನಮ್ಮ ಸಕಲ ಕೊರತೆಗಳನ್ನು ಆತನು ಏನು ಮಾಡ್ತಾನೆ ನೀಗಿಸ್ತಾನೆ ಬಂದಾಗಿ ನಾವು ನೋಡ್ರಾಗಿದ್ದೇವೆ ಬನ್ನಿರಿ ಕ್ರಿಸ್ತನ ಬಳಿಗೆ ಬನ್ನಿರಿ ಆತನಲ್ಲಿ ಬೇಡಿಕೊಳ್ಳಿರಿ ಆತನು ಸಕಲವನ್ನು ಕೊಡೋನಾಗಿದ್ದಾನೆ ಹೌದು ಇದೇ ತಾನೇ ನಮಗೆ ಕೊಟ್ಟಂಥ ವಾಗ್ದಾನು ಅದು ಕಣಜವನ್ನು ತೆರೆದು ತನ್ನ ಪರಲೋಕದ ಭಾಗವನ್ನು ತೆರೆದು ತನ್ನ ಆಶು ನಮ್ಮ ಸುರಿಸುವ ಹಾಗೆ ನಮ್ಮ ಜೀವನದಲ್ಲಿ ಸಮೃದ್ಧಿಯಾದ ಆಶೀರ್ವಾದವು ಇರೋದಾಗಿದೆ ಇದೇ ತಾನೇ ದೇವರು ನಮಗೆ ಕೊಟ್ಟಂಥ ವಾಗ್ದಾನವಾಗಿದೆ ಇದಕ್ಕಾಗಿ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡೋಣ ಮಹಾಪ್ರೀತುರ ಸ್ವಾಮಿ ಕೊಟ್ಟಂತವಾಗಿ ಸ್ತೋತ್ರವಾಗಲಿ ನಿನ್ನ ಕೃಪೆಯನ್ನು ನಮಗೆ ಅನುಗ್ರಹಿಸು ಕ್ರಿಸ್ತನ ಮುಖಾಂತರವಾಗಿ ಸಕಲವನ್ನು ಅನುಗ್ರಹಿಸಿದ್ದೆ ನಮ್ಮ ಆನಂದವು ತುಂಬದ ಮಾತ್ರಲ್ಲದೆ ಹೆಚ್ಚೆಚ್ಚಾಗಿ ತುಂಬಂತೆ ಸಹಾಯ ನೀಡು ಪರಿಪೂರ್ಣವಾದಂತೆ ನೀನು ಕೃಪೆ ಮಾಡೋ ಸ್ವಾಮಿ ನಮ್ಮೆಲ್ಲರೂ ಪಾದಗ ಒಪ್ಪಿಸಲಾಗಿದ್ದೇವೆ ನಮ್ಮನ್ನು ಆಶ್ರಯಿಸಬೇಕೆಂಬುದಾಗಿ ಕ್ರಿಸ್ತನಾಮ ಬೇಡಿಕೊಳ್ಳುತ್ತೆ ಸ್ವಾಮಿ ಆಮೇಲೆ